ಎಲ್ಲ ಆದರಣೀಯ ವಿವೇಕ ನಿವೇದಿತೆಯರ ಭಕ್ತ ಅಭಿಮಾನಿಗಳಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಈ ಹೊತ್ತಲ್ಲಿ ಕೋರ್ತಾ ಇದ್ದೀನಿ. ಒಂದು ವಿಶೇಷವಾದ ಕಾರ್ಯಕ್ರಮದ ಕಲ್ಪನೆಯನ್ನು ಈಗ ನಾವು ಕಟ್ಕೊಂಡಿದ್ದೀವಿ. ಈ ಹಿಂದೆಯೇ ಅದರ ಬಗ್ಗೆ ಹೇಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಾವು ಪರಂಪರೆಯ ಬಿಂದುಗಳು ಅಂತ ಹೆಸರು ಕೊಟ್ಟಿದ್ದೀವಿ. ಈ ಪರಂಪರೆಯ ಬಿಂದುಗಳಲ್ಲಿ ನಾವು ಮೂರು ಜನರ ಇಂದಿನ ಪೀಳಿಗೆಯನ್ನು, ಅಲ್ಲಿ ಬಹುಶಃ ನಾಲ್ಕು ಜನರದ್ದಿರ್ಬೋದು, ಅದರಲ್ಲಿ ಶೈಲೇಶ್ ತಿಲಕ್ ಅವರು ಕಾರಣಾಂತರಗಳಿಂದ ಇವತ್ತು ಬರಲಿಕ್ಕಾಗಲಿಲ್ಲ, ನಿನ್ನೆ ಅವರು ಕನ್ಫರ್ಮ್ ಮಾಡಿದರು. ಆದರೆ ಇವತ್ತು ನಮ್ಮೊಂದಿಗೆ ಶ್ರೀಯುತ ಸುಭಾಷ್ ಬೋಸ್, ನೇತಾಜಿ ಅಂತಾನೆ ಖ್ಯಾತವಾಗಿದ್ದ ಸುಭಾಷ್ ಬೋಸರ ಮೊಮ್ಮಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಸುಬ್ರಹ್ಮಣ್ಯ ಭಾರತಿಯವರ ಮರಿಮಗ ಇವತ್ತು ನಮ್ಮೊಂದಿಗಿದ್ದಾರೆ. ದಾಮೋದರ್ ಚಾಫೇಕರ್ ಅವರ ಮರಿಮೊಮ್ಮಗ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಇದೆಲ್ಲ ಬಹು ಹೆಮ್ಮೆಯ ಸಂಗತಿ. ಈ ಕಲ್ಪನೆ ನಮ್ಗೆ ಯಾವಾಗ ಬಂತು ಅಂತಂದರೆ, ನಾವು ಭಾಳ ಹಿಂದಿಂದ ಆಲೋಚನೆ ಮಾಡ್ತಿದ್ವಿ, ನಿಜವಾದ ಹೀರೋಗಳನ್ನು ಭೇಟಿ ಮಾಡುವಂಥ ಅವಕಾಶ ನಮಗೆಲ್ರಿಗೂ ಸಿಗಬೇಕು ಅಂತ. ನಾವೆಲ್ಲ ಡಮ್ಮಿ ಹೀರೋಗಳನ್ನೇ ನೋಡಿರೋದು, ಸ್ಕ್ರೀನ್ ಮೇಲೆ ದೊಡ್ಡ ದೊಡ್ಡದಾಗಿ ಕಂಡವರನ್ನೇ ಹೀರೋ ಅಂತ ತಿಳ್ಕೊಂಡಿದ್ದೀವಿ. ನನಗೆ ಅವ್ರಿಗೇನು ವಿರೋಧ ಇಲ್ಲ, ಅವ್ರ ಜೊತೆ ಏನು ಕಿತ್ತಾಟ ಅಂತ ತಿಳ್ಕೊಳ್ಬೇಡಿ. ನನಗೆ ಒಳ್ಳೊಳ್ಳೆ ಆ್ಯಕ್ಟರ್ಗಳು, ಮಿತ್ರರು ಕೂಡ ಇರೋದರಿಂದ ನಾನು ಅವ್ರ ಜೊತೆ ವಿರೋಧ ಇಲ್ಲ. ಅವ್ರು ಸಿಕ್ಕಾಗಲೂ ತಮಾಷೆ ಮಾಡಿ ಹಿಂಗೆ ಹೇಳ್ತಿರ್ತೀನಿ. ಆದರೆ ಅವರೆಲ್ಲರೂ ಆ್ಯಕ್ಟರ್ಗಳಾಗಬಹುದೇ ಹೊರತು ಹೀರೋಗಳಲ್ಲ ಅಂತ. ಹೀರೋಕ್ಕೂ ಆ್ಯಕ್ಟಿಂಗಿಗೂ ಒಂದು ಡಿಫ್ರೆನ್ಸ್ ಇದೆ ಅಂತ. ಹೀರೋ ಥರದ ಆ್ಯಕ್ಟಿಂಗನ್ನು ಎಲ್ಲರೂ ಮಾಡಬಹುದು, ಆದರೆ ಹೀರೋ ಆಗಬೇಕು ಅಂದರೆ ಮಾತ್ರ ಎದೆ ಗಟ್ಟಿ ಇರಬೇಕು, ಗುಂಡಿಗೆ ಗಟ್ಟಿ ಇರಬೇಕು, ಅದು ತಮಾಷೆಯ ಸಂಗತಿಯಲ್ಲ ಅಂತ. ಈ ಥರ ಯಾರು ಗುಂಡಿಗೆ ಗಟ್ಟಿ ಇತ್ತೋ ಅವರನ್ನು ನೋಡಬೇಕು, ಅಥವಾ ಅವರ ಇಂದಿನ ಪೀಳಿಗೆಯವರನ್ನು ನೋಡಿ ಇವರು ತಾತ ಹೆಂಗಿದ್ದಿರ್ಬೋದು ಅಂತ ಊಹಿಸ್ಕೊಳ್ಳೋ ಕೆಲಸ ಆದರೂ ಮಾಡಬೇಕು ಅಂತ. ನಾವು ಮೊದಲನೇ ಬಾರಿಗೆ ಸುಭಾಷ್ ಚಂದ್ರ ಬೋಸರ ಮೊಮ್ಮಗನನ್ನು ನಾವು ಹುಡುಕಾಡ್ಕೊಂಡು ಬಂದು ಕರ್ಕೊಂಡು ಬಂದಿದ್ವಿ. ಅವರು ಬೆಂಗಳೂರಿಗೆ ಬಂದರು. ಆ ಟೈಟಲ್ ಏನಿಟ್ಟಿದ್ವಿ ಅಂದರೆ ಮೀಟ್ ದ ಹೀರೋ ಅಂತ ನಾವು ಕರೆದಿದ್ವಿ. ಆ ಮೀಟ್ ದ ಹೀರೋನ ಕಂಟಿನ್ಯೂಡ್ ಪಾರ್ಟು ಇವತ್ತು ಈ ವೇದಿಕೆ ಮೇಲೆ ನಡೀತಾ ಇದೆ. ಇದಕ್ಕೆ ನಾವು ಪರಂಪರೆಯ ಬಿಂದುಗಳು ಅಂತ ಕರೆದಿದ್ದೀವಿ. ಪರಂಪರೆಯ ಬಿಂದುಗಳು ಯಾಕೆ ಅಂತಂದರೆ, ಈ ಒಂದು ಪರಂಪರೆ, ವೀರತೆಯ ಪರಂಪರೆ ನಡ್ಕೊಂಡೇ ಬಂದಿದೆ. ಹಾಗೆ ನೋಡಿದರೆ ಪರಂಪರೆಯ ಬಿಂದುಗಳು ಅವರು ಮಾತ್ರ ಅಲ್ಲ, ಪರಂಪರೆಯ ಬಿಂದು ನಾನೂ ಹೌದು, ನೀವೂ ಹೌದು. ಯಾಕೆ ಅಂದರೆ ನಮ್ದೆಲ್ಲರದು ಋಷಿ ಪರಂಪರೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಪರಂಪರೆಯ ಬಿಂದುಗಳೇ. ನಮ್ಮನ್ನೆಲ್ಲರನ್ನೂ ಕೇಳಿದರೆ ಯಾರು ನಿಮ್ಮ ಪೂರ್ವಜರು ಅಂತ ಕೇಳಿದರೆ ನಾವೇನು ತಲೆ ತಗ್ಗಿಸಬೇಕಾದಂಥ ಅಗತ್ಯ ಇಲ್ಲ. ನಮ್ಮೆಲ್ಲರ ಪೂರ್ವಜರು, ಜಗತ್ತಿನ ಒಳಿತನ್ನೇ ಬಯಸಿದಂಥ ಶ್ರೇಷ್ಠ ಋಷಿಗಳು ನಮ್ಮ ಪೂರ್ವಜರು ಆಗಿದ್ದರಿಂದ ನಾವು ಅದೇ ಪರಂಪರೆಯ ಪಾರ್ಟ್ ಆಗಿದ್ದೀವಿ ಅನ್ನೋದನ್ನು ಯಾವ ಕ್ಷಣಕ್ಕೂ ಮರೆಯುವಂಥ ಅಗತ್ಯ ಇಲ್ಲ. ಆದರೆ ಸದ್ಯಕ್ಕೆ ನಮ್ಮೆದುರಿಗೆ ಯಾರನ್ನ ನಾವು ಅತ್ಯಂತ ಹೆಚ್ಚು ಗೌರವದಿಂದ ಕಾಣ್ತೇವೋ ಅವರ ಇವತ್ತಿನ ಪೀಳಿಗೆಯವರು ಹೇಗಿರ್ಬೋದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಜೋಡಿಸ್ಬೇಕು ಅಂತ. ಹಾಗಂತ ಕರೀಲಿಕ್ಕೆ ಹೋದರೆ ಅನೇಕರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಿಕ್ಬಿಡ್ಬೋದೇನೋ. ಆದರೆ ಒಂದು ಚೌಕಟ್ಟು ಹಾಕ್ಕೊಂಡಿದ್ವಿ ನಾವು, ವಿವೇಕಾನಂದ ನಿವೇದಿತೆಯರಿಗೆ ಸಂಬಂಧ ಇದ್ದವ್ರನ್ನ ಹುಡ್ಕೊಂಡು ಬರಬೇಕು ಅಂತ. ಅದಕ್ಕೆ ನಾವು ಆಲೋಚನೆ ಮಾಡಿದ್ದು, ಮೊದಲಿಗೆ ತಿಲಕರನ್ನು ಆಲೋಚನೆ ಮಾಡಿದ್ವಿ. ತಿಲಕರಿಗೂ ವಿವೇಕಾನಂದರಿಗೂ ಎಷ್ಟು ಸಂಬಂಧ, ಆತ್ಮೀಯತೆ ಇತ್ತು ಅಂತಂದರೆ, ವಿವೇಕಾನಂದರು ತಿಲಕರಿಗೆ ತಮಾಷೆ ಮಾಡ್ತಾ ಹೇಳ್ತಿದ್ರು, ನನಗೊಂದು ಆಸೆ ಇದೆ, ನೀವು ಬಂಗಾಳಕ್ಕೆ ಬಂದು ನನ್ನ ಜಾಗ ನೀವು ತಗೋಬೇಕು, ನಾನು ಮಹಾರಾಷ್ಟ್ರಕ್ಕೆ ಹೋಗಿ ನಿಮ್ಮ ಜಾಗವನ್ನು ನಾನು ತಗೋಬೇಕು ಅಂತ. ಅದರ ಅರ್ಥ ಏನು ಅಂತಂದರೆ, ನೀವು ಬೇಕಿದ್ರೆ ಕಾವ್ಯ ಹಾಕ್ಕೊಂಡು ಇಲ್ಲಿ ಇದ್ಬಿಡಿ, ಆದರೆ ನಾನು ಎಲ್ಲವನ್ನು ಬಿಚ್ಚಿಟ್ಟು ಕ್ರಾಂತಿಕಾರಿಯಾಗಿ ನಿಮ್ಮಂತೆ ಕೆಲಸ ಮಾಡಬೇಕು ಅಂತ ವಿವೇಕಾನಂದರ ಬಯಕೆ ಇತ್ತು. ಅಂದರೆ ತಿಲಕರನ್ನ ವಿವೇಕಾನಂದರು ಗೌರವಿಸ್ತಾ ಇದ್ದ ಪರಿ ಅದು. ವಿವೇಕಾನಂದರು ಪರಿವ್ರಾಜಕರಾಗಿದ್ದ ಸಂದರ್ಭದಲ್ಲೂ ಕೂಡ ತಿಲಕರ ಸಂಪರ್ಕ ಇತ್ತು. ವಿವೇಕಾನಂದರು ಆರಂಭದಿಂದಲೂ ಕ್ರಾಂತಿಕಾರಿ ಚಿಂತನೆ ಉಳ್ಳವರಾದ್ದರಿಂದ ಸಹಜವಾಗಿಯೇ ಅವರಿಗೆ, ವಿವೇಕಾನಂದರಿಗೆ ತಿಲಕರ ಮೇಲೆ ಅತ್ಯಂತ ಶ್ರೇಷ್ಠವಾದ ಅಭಿಪ್ರಾಯ ಇತ್ತು. ಹೀಗಾಗಿ ತಿಲಕರು, ಹಾಗೆ ಸುಭಾಷ್ ಚಂದ್ರ ಬೋಸರಿಗೆ ವಿವೇಕಾನಂದರನ್ನು ಕಂಡರೆ ವಿಶೇಷವಾದ ಪ್ರೀತಿ ಇದ್ದಿದ್ದರಿಂದ ಅವರು, ಸುಬ್ರಹ್ಮಣ್ಯ ಭಾರತಿಯವರ ಬಗ್ಗೆ ಅಂತೂ ನಾವು ಹೇಳಲೇಬೇಕಾಗಿಲ್ಲ. ಸುಬ್ರಹ್ಮಣ್ಯ ಭಾರತಿಯವರ ಮೊದಲನೇ ಕವನ ಸಂಕಲನ ಏನಿದೆ ಅದು ಅರ್ಪಣೆಯಾಗಿದ್ದೇ ನಿವೇದಿತ ಅವರಿಗೆ. ಸುಬ್ರಹ್ಮಣ್ಯ ಭಾರತಿ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗ್ತಾರೆ, ಯಾಕೆ ಅಧಿವೇಶನಕ್ಕೆ ಹೋಗ್ತೀರಾ ಅಂತ ಕೇಳಿದರೆ, ಸುಬ್ರಹ್ಮಣ್ಯ ಭಾರತಿ ಅಲ್ಲಿಗೆ ಹೋದ್ಮೇಲೆ ಹೇಳ್ತಾರೆ, ನನಗೆ ಅಕ್ಕನ ನೋಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ನಾನು. ಅಕ್ಕನ ಮೇಲಿನ ಅಭಿಮಾನ ಅಂಥದ್ದು, ಮೊದಲ ನೋಟದಲ್ಲೇ ನನಗೆ ತಾಯಿ ಭಾರತೀಯ ದರ್ಶನ ಮಾಡಿಸಿದವಳು ಅಕ್ಕ ಅಂತ ಸುಬ್ರಹ್ಮಣ್ಯ ಭಾರತಿ ಯಾವಾಗಲೂ ಹೇಳ್ತಿದ್ರು. ಅವರ ಇಂದಿನ ಪೀಳಿಗೆ ನಮ್ಮೊಂದಿಗಿದೆ. ಹಾಗೆ ದಾಮೋದರ್ ಚಾಫೇಕರ್, ಯಾರು ಚಾಫೇಕರ್ ಸಹೋದರರು ಅಂತ ನಾವು ಕೇಳ್ತೀವೋ ಅವರ ಮನೆಗೆ ನಿವೇದಿತ ಹೋಗಿದ್ದರು. ನಿವೇದಿತ ಹೋಗಿದ್ದಾಗ ಚಾಫೇಕರ್ ಅವರ ತಾಯಿ ಹೇಳ್ತಾರೆ, ನನಗೆ ನನ್ನ ಮಕ್ಕಳು ತೀರಿಕೊಂಡಾಗ ಅಳು ಬಂದಿತ್ತು, ನಿಜ. ಆದರೆ ಮಕ್ಕಳು ತೀರಿಕೊಂಡ್ರು ಅಂತಲ್ಲ,
ನಾಲ್ಕನೇ ಮಗ ದೇಶಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಇಲ್ವಲ್ಲ ಅನ್ನೋ ದುಃಖಕ್ಕೋಸ್ಕರ ಅಂತ ಆ ತಾಯಿ ಹೇಳ್ತಾಳೆ. ನಿವೇದಿತ ಅದನ್ನು ತುಂಬ ಪ್ರೀತಿಯಿಂದ ತನ್ನ ಪುಸ್ತಕಗಳಲ್ಲಿ ಅದನ್ನು ಬರ್ಕೊಳ್ತಾಳೆ. ಮಿತ್ರೆ, ಈ ಪೀಳಿಗೆಯ ಇಂದಿನ ಆ ಪರಂಪರೆಯ ಕುಡಿಗಳನ್ನು ವೇದಿಕೆಗೆ ಆಹ್ವಾನಿಸುವಂಥ ಹೊತ್ತು. ಅತ್ಯಂತ ಗೌರವದಿಂದ ಸ್ವಾಗತಿಸೋಣ ಸುಭಾಷ್ ಬೋಸರ ಮೊಮ್ಮಗಳಾಗಿರುವಂಥ ಶ್ರೀಮತಿ ರಾಜಶ್ರೀ ಚೌಧರಿ. ಬಿಂತಿ ಕರ್ತಾವು ರಾಜಶ್ರೀ ಚೌಧರಿ ಜಿ ಮಂಚ್ ಪರಾಯ್. ಫೈನ್. ಸುಬ್ರಹ್ಮಣ್ಯ ಭಾರತಿಯವರ ಮರಿಮಗ ಶ್ರೀಯುತ ನಿರಂಜನ್ ಭಾರತಿ, ಚಾಫೇಕರ್ ಸಹೋದರರ ಇಂದಿನ ಪೀಳಿಗೆ ಶ್ರೀಯುತ ಚೇತನ್ ಚಾಫೇಕರ್, ಮಿತ್ರರೇ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ. ರಾಜಶ್ರೀ ಚೌಧರಿಯವರು ಬಂದ ತಕ್ಷಣ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ನಿರಂಜನ್ ಭಾರತಿಯವರು ಒಬ್ಬ ಒಳ್ಳೆಯ ಲಿರಿಸಿಸ್ಟ್, ತುಂಬ ಒಳ್ಳೆಯ ಹಾಡುಗಳನ್ನು ಬರೀತಾರೆ. ಸುಬ್ರಹ್ಮಣ್ಯ ಭಾರತಿಯವರ ನೇರ ಕೃಪಾಹಸ್ತ ಅವರ ಮೇಲಿದ್ದಂತೆ ಅವರು ಹಾಡುಗಳನ್ನು ಬರೀತಾರೆ. ಅವರ ತಂದೆ ತುಂಬ ಒಳ್ಳೆ ಮ್ಯೂಸಿಷಿಯನ್ ಕೂಡ ಹೌದು. ಇವತ್ತು ನಿರಂಜನ್ ಭಾರತಿಯವರು ನಮ್ಮೊಂದಿಗಿದ್ದಾರೆ. ಇದು ಇವತ್ತು ಮಾತ್ರ ಅಲ್ಲ, ನಿರಂಜನ್ ಭಾರತಿಯವರು ನಿನ್ನೆಯೇ ನಮ್ಮೊಂದಿಗೆ ಕೂಡಿಕೊಂಡಿದ್ರು. ಇನ್ಫ್ಯಾಕ್ಟ್ ಮೊನ್ನೆಯೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪತಿ ಪತ್ನಿ ಇಬ್ಬರು, ಗಂಡ ಹೆಂಡತಿ ಇಬ್ಬರು ನಿನ್ನೆ ಇಡೀ ಕಾರ್ಯಕ್ರಮದಲ್ಲಿದ್ದು ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ನೋಡಿ ಬಹಳ ಭಾವುಕರಾಗಿದ್ದಾರೆ. ಬಹಳ ಸುಂದರವಾದ ಕಾರ್ಯಕ್ರಮ ಅಂತ ನಿವೇದಿತೆಯ ಹೆಸರಲ್ಲಿ ಸುಬ್ರಹ್ಮಣ್ಯ ಭಾರತಿಯವರನ್ನ ನೆನಪಿನಲ್ಲಿ ನಾವೆಲ್ಲರೂ ಈ ಥರದ ಕಾರ್ಯಕ್ರಮ ಮಾಡ್ತಿರೋದನ್ನು ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಆಧರಿಸಿರುವಂಥ ಶ್ರೀಯುತ ನಿರಂಜನ್ ಭಾರತಿಯವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಪ್ಲೀಸ್ ಸರ್.